ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಪರಲೋಕದಲ್ಲಿರುವ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡೋದಕ್ಕಾಗಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗೋಣವೇ. ग्लोरी 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 स्तोत्र 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 दिन आशीर्वदिसप्प मुंजाने दिन आशीर्वदिसप्प निन्न प्रसन्नते निन्न महिमे मुंजाने जावदली आसरे टीवी वंदोंदु वीक्षकरिगे वंदोंदु कुटुंबदली निन्न प्रसन्नते इळिदु होगली स्वामी ಕಾಯುವಾತನು ನೀನೆ ಕಾಪಾಡುವಾತನು ನೀನೆ ನಡೆಸುವಾತನು ನೀನೆ ರಕ್ಷಿಸುವಾತನು ನೀನೆ ಯೇಸಪ್ಪ ನನ್ನ ಸಂಗಡಿಗ ಯೇಸಪ್ಪ ನನ್ನ ಜೊತೆಗಾರ ಯೇಸು ಕ್ರಿಸ್ತನು ಈ ದಿನ ನಿಮ್ಮನ್ನು ಕಾಯುವಾತನಾಗಿದ್ದಾನೆ ಈ ದಿನ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ ಈ ದಿನ ನಿಮ್ಮ ಪ್ರಯಾಣದಲ್ಲಿ ನಿಮ್ಮ ಎಲ್ಲ ಬಿಸಿನೆಸ್ ಕಾರ್ಯದಲ್ಲಿ ಯಾವ ವ್ಯಕ್ತಿಯಿಂದ ನಿಮಗೆ ಅಡೆತಡೆ ಆಗ್ತಾ ಇದೆಯೋ ಅದರಿಂದ ಎಲ್ಲದರಿಂದ ರಕ್ಷಿಸುವ ದೇವರು ಈ ಮುಂಜಾನೆ ಜಾವದಲ್ಲಿ ನನ್ನನ್ನು ಬಲಪಡಿಸುವ ಆತನಾಗಿದ್ದಾನೆ ಆತನನ್ನು ಆರಾಧನೆ ಮಾಡುವುದಕ್ಕಾಗಿ ನಿನ್ನ ಮನಸ್ಸು ಸಿದ್ಧ ಮಾಡಿಕೊಳ್ಳುತ್ತೀಯಾ ಕಲ್ಲಿಗೆ ತಗಲದಂತೆ ನಿನ್ನ ಕರದಲ್ಲಿ ಎತ್ತಿಕೊಳ್ಳುವೆ ಯೆಹೋವಾ ನನ್ನ ಕಾಲು ಕಲ್ಲಿಗೆ ತಗಲದಂತೆ ನಿನ್ನ ಕರದಲ್ಲಿ ಎತ್ತಿಕೊಳ್ಳುವೆ ಯೆಹೋವಾ ಹಗಲಿರಳು ನಿದ್ರಿಸದೆ ತೂಕಡಿಸದೆ ನಿನ್ನ ಕಣ್ಣು ಗುಡ್ಡೆಯಂತೆ ನನ್ನ ಕಾಯುತ್ತಿರುವೆ ಕಾಯುವಾತನು ನೀನೇ ಕಾಪಾಡುವಾತನು ನೀನೇ ನಡೆಸುವಾತನು ನೀನೇ ಆತನು ನೀನೇ ಯೇಸಪ್ಪ ನನ್ನ ಸಂಗಡಿಗ ಯೇಸಪ್ಪ ನನ್ನ ಜೊತೆಗಾರ ಎಲ್ಲರೂ ಸೇರಿ ಹೇಳೋಣವೇ ಯೇಸಪ್ಪ ನೀನೇ ನನ್ನ ಸಂಗಡಿಗ ಕರ್ತನೆ ನೀನೇ ನನ್ನ ಜೊತೆಗಾರನು ಕರ್ತನೆ ಇವತ್ತಿನ ದಿನ ನನ್ನ ಜೊತೆಯಲ್ಲಿ ಇರುವಾತನು ನೀನೇ ಕರ್ತನೆ ಹೇಳೋಣವೇ ಬಾಯಿಗಳು ತೆರೆದು ಎಲ್ಲರೂ ಸೇರಿ ಯೇಸಪ್ಪ ಸಂಗಡಿಗ ಯೇಸಪ್ಪ ನನ್ನ ಜೊತೆಗಾರ ಕಾಯುವಾತನು ನೀನೇ ಕಾಪಾಡುವಾತನು ನೀನೇ ಯೇಸಪ್ಪ ಮರಣದಲ್ಲಿ ತುದಿಯಲ್ಲಿರುವಂತ ಜನ ಎಷ್ಟೋ ಜನ ಒಂದು ರಾತ್ರಿಯನ್ನು ನೋಡದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನಮಗಾದರೂ ಈ ಕೃಪೆಯನ್ನು ಕೊಟ್ಟಿದೀಯಪ್ಪ ನಮಗಾದರೂ ನೀವು ನಮ್ಮನ್ನು ಬದುಕಿಸಿದ್ದೀರಪ್ಪ ನಮಗಾದರೂ ಈ ಹೊಸ ದಿನವನ್ನು ತಂದಿದ್ದೀರಪ್ಪ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮನ್ನು ನೀನು ಎತ್ತಿದಕ್ಕಾಗಿ ಸ್ತೋತ್ರ ನೀತಿವಂತ
ಕರ್ತನಿಗೆ ಅನೇಕ ಕಷ್ಟವಿದ್ದರು ಅವೆಲ್ಲವುಗಳಿಂದ ಬಿಡಿಸುವ ಯೆಹೋವಾ ನೀತಿವಂತನಿಗೆ ಅನೇಕ ಕಷ್ಟವಿದ್ದರು ಅವೆಲ್ಲವುಗಳಿಂದ ಬಿಡಿಸುವ ಯೆಹೋವಾ ಆತನನ್ನು ದೃಷ್ಟಿಸುವರು ಪ್ರಕಾಶಿಸುವರು ಅವರ ಮುಖವು ಲಜ್ಜೆಯಿಂದ ಕೇಡುವುದಿಲ್ಲ ನಿನ್ನನ್ನೇ ದೃಷ್ಟಿಸುವರು ಪ್ರಕಾಶಿಸುವರು ಅವರ ಮುಖವು ಲಜ್ಜೆಯಿಂದ ಕೇಡುವುದಿಲ್ಲ ಕಾಯುವಾತನು ನೀನೇ ಕಾಪಾಡುವಾತನು ನೀನೇ ನಡೆಸುವಾತನು ನೀನೇ ರಕ್ಷಿಸುವಾತನು ಪ್ಪ ನನ್ನ ಜೊತೆಗಾರ ಥ್ಯಾಂಕ್ ಯು ಜೀಸಸ್ ಅನೇಕ ಕೆಡುಕರ ಕಣ್ಣಿನಿಂದ ಇವತ್ತು ತಪ್ಪಿಸುವುದಕ್ಕಾಗಿ ಸ್ತೋತ್ರ ಯಾವ ಯಾವ ವೈರಿಗಳು ಸ್ವಾಮಿ ಯಾವ ಯಾವ ವ್ಯಕ್ತಿಗಳಿಗಾಗಿ ಬಲೆಯನ್ನು ಒಡ್ಡಿದ್ದಾರೋ ಆ ವೈರಿಗಳ ಕಣ್ಣಿನಿಂದ ತಪ್ಪಿಸಿ ಕಾದು ನಡೆಸು ಸ್ವಾಮಿ ಈ ಆಸರೆ ಟಿವಿಯ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಮಿ ಈಗಲೇ ನಿನ್ನ ಪ್ರಸನ್ನತೆ ಹೋಗಿ ಮುಟ್ಟಲಿ ಅವರು ಯಾವ ಕೆಲಸದಲ್ಲಿ ಬಿಸಿನೆಸ್ ಅಲ್ಲಿ ಪ್ರಾರಂಭ ಮಾಡ್ತಾರೋ ಅದರಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ಜಯವಾಯಿತು ಎಂಬುದಾಗಿ ಅನೇಕ ಜನರು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಸಾಕ್ಷಿಯನ್ನು ಹೇಳುವ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಯೇಸಪ್ಪ ನಿನ್ನ ಕೈಲೆಲ್ಲವೂ ಕೊಡುತ್ತಿದ್ದೇವೆ ಎಲ್ಲವೂ ನಿನ್ನ ಕೈಲಿ ಅರ್ಪಿಸುತ್ತ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ತಂದೆ ಆಮೆ ಪ್ರಿಯ ವೀಕ್ಷಕರೇ ಈ ಆರಾಧನೆ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ ನಮ್ಮ ಮಧ್ಯದಲ್ಲಿ ಜೀವನವೆಂಬ ನಿರೀಕ್ಷೆಯನ್ನು ಹುಟ್ಟಿಸುವ ಹಾಡುಗಾರ ನಮ್ಮ ಮಧ್ಯದಲ್ಲಿದ್ದಾರೆ ಬ್ರದರ್ ಜೀವನ್ ಎಂಬುದಾಗಿ ಅವರು ಇವತ್ತಿನ ಈ ಕುಟುಂಬ ಪ್ರಾರ್ಥನೆಯ ಆರಾಧನೆಗಾಗಿ ಸ್ವಲ್ಪ ಸಮಯ ಯೇಸು ಕ್ರಿಸ್ತನ ವಾಕ್ಯವನ್ನು ಅವರು ಹೇಳುವರಾಗಿದ್ದಾರೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಈ ಉದಯ ಕಾಲದಲ್ಲಿ ಕರ್ತನನ್ನು ಇದುವರೆಗೆ ನಾವೆಲ್ಲರೂ ಆರಾಧನೆ ಮಾಡಿ ಆತನ ನಾಮವನ್ನು ಮಹಿಮೆ ಪಡಿಸಿದ್ದೀವಿ ಕರ್ತನು ವಾಕ್ಯದ ಮೂಲಕ ಈ ದಿನದ ಆರಾಧನೆಯಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದನೆಂಬುದಾಗಿ ನಾನು ನೆನೆಸುತ್ತೇನೆ ಈ ಉದಯ ಕಾಲದಲ್ಲಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಆತನ ಇಷ್ಟವುಳ್ಳವನಾಗಿದ್ದಾನೆ ಆತನಿಗೆ ಸ್ತೋತ್ರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆ 121 ಕೀರ್ತನೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ನನ್ನ ಸಹಾಯವು ಎಲ್ಲಿಂದ ಬರುವುದು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಆತನು ನಿನ್ನ ಪಾದಗಳನ್ನು ಕದಲಗೊಳಿಸುವುದಿರಲಿ ನಿನ್ನನ್ನು ಕಾಯುವವನು ತೂಕಡಿಸದಿರಲಿ ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದೂ ಇಲ್ಲ ನಿನ್ನನ್ನು ಕಾಯುವವನು ಯಹೋವನೇ ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯಹೋವನೇ ಅಗಲಲ್ಲಿ ಸೂರ್ಯನು ಇರುಳಿನಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಯಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು ನಿನ್ನ ಪ್ರಾಣವನ್ನು ಕಾಯುವನು ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯಹೋವನು ನಿನ್ನನ್ನು ಕಾಪಾಡುವನು ಪ್ರಿಯ ದೇವಜನರೇ ಈ ಉದಯ ಕಾಲದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ ಆತನ ವಾಕ್ಯಗಳಿಗೆ ನೀವು ಕಿವಿಗೊಡುವುದಾದರೆ ಆತನ ನುಡಿಗಳಿಗೆ ನೀವು ಕಿವಿಗೊಡುವುದಾದರೆ ಇವತ್ತು ನೀವು ಬದುಕಿ ಬಾಳುವಿರಿ ಪ್ರಿಯ ದೇವಜನರೇ ಕಳೆದ ದಿನದಲ್ಲಿ ನನ್ನ ಜೀವಿತ ನೋಡಬೇಕಾದರೆ
ನಾನು ಒಂದು ಬಿಲ್ಡಿಂಗ್ ಬೆಂಗಳೂರು ಪ್ರಾಂತದಲ್ಲಿ ಒಂದು ಬಿಲ್ಡಿಂಗ್ ತೆಳಗಡೆ ನಿಂತುಕೊಂಡಿದ್ದೆ ಸುಮಾರು ಒಂದು 20 ರಾಡುಗಳು ಅದು 5 ಫೀಟ್ ಲೆಂತ್ ಇರುವಂತ 20 ರಾಡುಗಳು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಇದ್ದ ಅದು ಅಲ್ಲಿಂದ ಬಿದ್ದು ಅದು ಯಾವ ರೀತಿಯಲ್ಲಿ ಬಿತ್ತಂಬುದು ನಾನು ತಿಳಿಯದೆ ಹೋಗಿದ್ದೇನೆ ನಾನು ಅದೇ ಸ್ಥಳದಲ್ಲಿ ನಿಂತುಕೊಂಡಿದ್ದೆ ಅದು ಬಿಳು ಅದು ಮೇಲಿಂದ ಬಿಳುವಾಗ ನಾನು ಅದೇ ಸ್ಥಳದಲ್ಲಿ ನಾನು ನಿಂತುಕೊಂಡಿದ್ದೆ ಪ್ರಿಯ ದೇವಜನರೇ ಅಲ್ಲಿಂದ ನಾನು ಏನೋ ತಿಳಿಲಿಲ್ಲ ನನಗೆ ದೋಚಲಿಲ್ಲ ಅಲ್ಲಿಂದ ಆ ಸ್ಥಳದಿಂದ ಹೇಗೆ ನಾನು ಅಲ್ಲಿಂದ ನಾನು ಸ್ವಲ್ಪ ಒಂದು ಸೆಕೆಂಡ್ ಅಲ್ಲೇ ನಾನು ಅಲ್ಲಿಂದ ಬಲಗಾಲನ್ನು ತೆಗೆದು ಮುಂದಕ್ಕೆ ನಾನು ಹೋದೆ ಹೋದು ತಕ್ಷಣನೇ ಆ 20 ರಾಡುಗಳು 5 ಫೀಟ್ ಲೆಂತ್ ಇರುವಂತ ರಾಡುಗಳು ಅದು ಹಾಗೆ ಬಂದು ನೆಲಕ್ಕೆ ಕುಚ್ಚಿಕೊಂಡ್ಬಿಟ್ಟು ಒಂದು ವೇಳೆ ನಾನು ಆ ಸ್ಥಳದಲ್ಲೇ ನಿಂತಿರುವುದಾದರೆ ನಾನು ಇವತ್ತು ನಾನು ಜೀವಂತ ಇರ್ತಾ ಇರಲಿಲ್ಲ ಪ್ರಿಯ ದೇವಜನರೇ ಇವತ್ತು ಈ ವಾಕ್ಯಗಳು ನಿಮಗೆ ಹೇಳೋದಕ್ಕೂ ನಾನು ಇರ್ತಾ ಇರಲಿಲ್ಲ ಆದರೆ ಈ ಒಂದು ಚಾನೆಲ್ ಮೂಲಕ ಇವತ್ತು ನಮಗೆ ಮಾತನಾಡುವಂತೆ ಕೃಪೆ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ ಈ ವಾಕ್ಯಗಳು ಈ ಚಾನೆಲ್ ಅಲ್ಲಿ ಬಂದು ಈ ಕುಟುಂಬ ಪ್ರಾರ್ಥನೆದಲ್ಲಿ ಹೇಳಬೇಕೆಂಬುದಾಗಿ ಆತನ ಚಿತ್ತ ಇರುವುದರಿಂದಲೇ ಕರ್ತನು ನನ್ನ ಪ್ರಾಣವನ್ನು ಆವತ್ತು ಕಾಪಾಡಿದನು ಪ್ರಿಯ ದೇವಜನರೇ ಒಂದು ವೇಳೆ ಆ ಸ್ಥಳದಲ್ಲಿ ನಾನು ನಿಂತುಕೊಂಡಿದ್ದರೆ ಆ 20 ರಾಡುಗಳು ನನ್ನ ತಲೆಯ ಒಳಗಡೆಯಿಂದ ನನ್ನ ಬೆನ್ನಿನಲ್ಲಿ ನನ್ನ ಹೊಟ್ಟೆ ಒಳಗಡೆ ಅದು ಸೇರಿ ನನ್ನನ್ನು ನಾಶ ಮಾಡುತ್ತಿತ್ತು ಆದರೆ ದೇವರು ಆವತ್ತು ನನ್ನನ್ನು ಬಿಡುಗಡೆ ಮಾಡಿ ಕಾಯ್ದು ಕಾಪಾಡಿದನು ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡುತ್ತೇನೆ ಪ್ರಿಯ ದೇವಜನರೇ ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಈ ನಮ್ಮ ವಾಕ್ಯಗಳನ್ನು ಕೇಳುವಂತ ದೇವರ ಮಕ್ಕಳೇ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುವಂತ ದೇವರ ಮಕ್ಕಳೇ ಇವತ್ತು ಈ ಉದಯ ಕಾಲದಲ್ಲಿ ದೇವರ ಆತ್ಮನು ನಿಮಗೆ ಹೇಳುವಂತ ಈ ವಾಕ್ಯ ಇವತ್ತಿನಿಂದ ಸದಾಕಾಲವು ಹೋಗುವಾಗಲೂ ಬರುವಾಗಲೂ ನಿನ್ನ ಬಲಗಡೆಯಲ್ಲಿ ನೆರಳಿನಾಗಿ ನಿಂತು ನಿನ್ನನ್ನು ಕಾಯುವಾತನು ತೂಗಡಿಸುವುದಿಲ್ಲ ನಿದ್ರಿಸುವುದಿಲ್ಲ ನಿನ್ನ ಪ್ರಾಣವನ್ನು ಅನುದಿನವೂ ಸಂರಕ್ಷಿಸಿ ಕಾಯ್ದು ಕಾಪಾಡುವ ದೇವರಿಗೆ ನಾವು ಆತನಿಗೆ ಸ್ತೋತ್ರ ಮಾಡೋಣ ಆತನಿಗೆ ಸ್ತೋತ್ರ ಮಾಡೋಣ ಆತನಿಗೆ ಸ್ತೋತ್ರ ಮಾಡೋಣ ಪ್ರಿಯ ದೇವಜನರೇ ದೇವರ ವಾಕ್ಯ ಹೇಳುತ್ತದೆ ನನ್ನನ್ನು ಪ್ರೀತಿಸುವವರು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ ಎಂಬುದಾಗಿ ಆತನ ವಾಕ್ಯಗಳಿಗೆ ನಾವು ಅವಿದ್ಯರಾಗದೆ ವಿಧಿಯರಾಗಿ ನಡೆದುಕೊಂಡು ಜೀವಿಸುವಾಗ ಆತನ ಕೃಪೆ ನಮ್ಮ ಸುತ್ತಲೂ ಆವರಿಸಿ ಕಾಯ್ದು ಕಾಪಾಡುವಂತದಾಗಿದೆ ತಾಯಿ ತನ್ನ ಮೂಲಕೂಶನ್ನು ಒಂದು ವೇಳೆ ಮರ್ತು ಹೋಗುತ್ತಾಳೆ ಆದರೆ ನನ್ನ ದೇವರು ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ ಪ್ರಿಯ ದೇವಜನರೇ ಎಂದಿಗೂ ಆತನ ಮರೆಯುವುದಿಲ್ಲ ಆತನ ಅಸ್ತ ನಮ್ಮ ಸುತ್ತಲೂ ಆವರಿಸಿ ನಮ್ಮನ್ನು ತನ್ನ ಕೃಪೆಯಲ್ಲಿ ಮರೆಮಾಚಿ ಆತನ ನಡೆಸುವಂಥ ದೇವರಾಗಿದ್ದಾನೆ ಆತನಿಗೆ ಮಹಿಮೆ ಉಂಟಾಗಲಿ ಈ ದಿನ ನಮ್ಮನ್ನು ಕಾಯ್ದು ಕಾಪಾಡುವ ದೇವರಿಗೆ ನಾವು ಸ್ತೋತ್ರ ಮಾಡುತ್ತಾ ಆತನನ್ನೇ ಘನಪಡಿಸುತ್ತಾ ಆತನನ್ನೇ ಮಹಿಮೆ ಪಡಿಸುತ್ತಾ ಆತನ ನಾಮ ಸ್ತುತಿಗೀತೆಯನ್ನು ಹಾಡುತ್ತಾ ಕೀರ್ತಿಸುತ್ತಾ ಆತನನ್ನು ಗೌರವಿಸುತ್ತಾ ನಾವು ಹೀಗೆ ಬದುಕಿ ಬಾಳೋಣ ಆತನ ಮಾರ್ಗದಲ್ಲೇ ನಾವು ನಡೆದು ಜೀವಿಸೋಣ ಆತನ ಕೃಪೆಯಲ್ಲಿ ನಾವು ಮರೆಮಾಚಿ ನಮ್ಮನ್ನು ನಡೆಯುತ್ತಾ ಆತನಿಗೆ ಮಹಿಮೆ ಪಡಿಸೋಣ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಆತನಿಗೆ ಬಾಯಿಗಳು ತೆರೆದು ಒಂದು ಸರಿ ಸ್ತೋತ್ರ ಎಂಬುದಾಗಿ ಹೇಳೋಣ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಯೇಸುವೇ ಸ್ತೋತ್ರ ಸ್ತೋತ್ರಪ್ಪ ಆಮೆನ್ ಪ್ರಿಯ ವೀಕ್ಷಕರೇ ಈ ಮುಂಜಾನೆ ವೇಳೆಯಲ್ಲಿ ಯೇಸು ಕ್ರಿಸ್ತನು ನಿಮಗೆ ನೇರವಾಗಿ ನಿಮ್ಮೊಂದಿಗೆ ವಾಕ್ಯದಿಂದ ಮಾತಾಡಿದ್ದಾನೆ ಎಂಬುದಾಗಿ ನಂಬುತ್ತೇವೆ ಈಗ ನೀವು ಕೂತಿರುವ ಸ್ಥಳದಲ್ಲಿಯೇ ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಕಣ್ಣನ್ನು ಮುಚ್ಚಿರಿ ಯೇಸು ಕ್ರಿಸ್ತನ ನಾಮದಿಂದ ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ತೋತ್ರ 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 ಯೇಸಪ್ಪ ಈ 121ನೇ ಕೀರ್ತನೆಯ ಮೂಲಕ ಇವತ್ತು ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಯೇಸು ರಾಜ ಒಂದೊಂದು ಮಗುವಿನ ಮೇಲೆ ಒಂದೊಂದು ಮಕ್ಕಳ ಮೇಲೆ
ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇವತ್ತಿನ ದಿನ ಒಳ್ಳೆ ಸ್ವಾಮಿ ವಿದ್ಯಾಭ್ಯಾಸವನ್ನು ಕೊಡು ಕರ್ತನೆ. ಯಾವ ಯಾವ ವ್ಯಕ್ತಿಗಳು ಕರ್ತನೆ ಹಾಸಿಗೆಯ ಮೇಲೆ ಬಿದ್ದಿದ್ದಾರೋ ಸ್ವಾಮಿ, ಇವತ್ತಿನ ದಿನ ಈ ಸ್ವಾಮಿ ಆಸರೆ ಟಿವಿಯ ಮೂಲಕ ಸ್ವಾಮಿ ನಿನ್ನ ಪ್ರಸನ್ನತೆ ಹೋಗಿ ಅವರನ್ನು ತಾಕಲಿ ಸ್ವಾಮಿ. ಆ ಹಾಸಿಗೆಯನ್ನು ಬಿಟ್ಟು ನಿನ್ನ ನಾಮದಿಂದ ಎದ್ದು ಬರುವ ಹಾಗೆ ಸಹಾಯ ಮಾಡು. ಕರ್ತನಾದ ಯೇಸುವೆ, ಯಾವ ಕೆಡುಕನ ಕಣ್ಣಿಗೆ ಬೀಳದ ಹಾಗೆ ಕೆಲಸಕ್ಕೆ ಹೋಗುತ್ತಿರುವಂತ ಒಂದೊಂದು ವ್ಯಕ್ತಿಗಳ ಮೇಲೆ ನಿನ್ನ ಶಕ್ತಿ ಈಗ ಹೊರಡಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ನೀನು ಬಿಡುಗಡೆ ಮಾಡುವ ದೇವರು, ನೀನು ಅದ್ಭುತ ಮಾಡುವ ದೇವರು, ನೀನು ಆಲೋಚನೆ ಕೊಡುವ ದೇವರು, ನೀನು ಮಾರ್ಗವನ್ನು ತೋರಿಸುವ ದೇವರು. ಸ್ತೋತ್ರ ರಾಜ. ಎಲ್ಲ ಮನೆಯಲ್ಲಿ ನಿನ್ನ ಪ್ರಸನ್ನತೆ ಇಳಿಯುತ್ತಿರುವುದಕ್ಕಾಗಿ, ಎಲ್ಲ ಮಕ್ಕಳನ್ನು ಮುಟ್ತಾ ಇರೋದಕ್ಕಾಗಿ ಎಲ್ಲವೂ ನಿನ್ನ ಕೈಯಲ್ಲಿ ಕೊಡ್ತೇನೆ ಸ್ವಾಮಿ. ಪ್ರಿಯರೇ, ಇಲ್ಲಿಯವರೆಗೂ ಈ ಬೆಳಗಿನ ಜಾವದ ಪ್ರಾರ್ಥನೆ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿದೆ ಎಂದು ನಂಬಿರುತ್ತೇನೆ. ಮತ್ತೆ ನಿಮ್ಮನ್ನು ನಾವು ಇನ್ನೊಮ್ಮೆ ನಿಮ್ಮ ಮುಂದೆ ಬರುವವರೆಗೂ ವೀಕ್ಷಿಸುತ್ತಾ ಈ ನಿಮ್ಮ ನೆಚ್ಚಿನ ಆಸರೆ ಟಿವಿಯ ಕಾರ್ಯಕ್ರಮಕ್ಕಾಗಿ ಈ ಆಸರೆ ಟಿವಿಯ ಅನಾಥಾಶ್ರಮಕ್ಕಾಗಿ ಈ ಆಸರೆ ಟಿವಿಗೆ ಏನೇನು ಬೇಕಾಗಿದೆಯೋ ಅದೆಲ್ಲ ಪರಲೋಕದಿಂದ ಬರಲಿ. ನಿಮ್ಮ ಪ್ರಾರ್ಥನೆ ನಮಗೆ ತುಂಬ ಅವಶ್ಯಕವಾಗಿದೆ. ನೀವೆಲ್ಲರೂ ಈ ಆಸರೆ ಟಿವಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಈ ಕುಟುಂಬ ಪ್ರಾರ್ಥನೆ ನಾವು ಇಲ್ಲಿಗೆ ಮುಗಿಸುವವರಾಗಿದ್ದೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.